ಒಂದು ಕಡೆ ರಾಜ್ಯಾದ್ಯಂತ ನೀರಿಗಾಗಿ ಪರಿತಪಿಸುವಂತಹ ಪರಿಸ್ಥಿತಿ, ಮತ್ತೊಂದು ಕಡೆ ದಿನೇ ದಿನೇ KRS ಡ್ಯಾಮ್ನ ನೀರಿನ ಮಟ್ಟ ಇಳಿಕೆಯಾಗ್ತಾ ಇದೆ. ತಮಿಳುನಾಡಿಗೆ KRS ಕಾವೇರಿ ನೀರು ಹರಿಸಿರುವ ಹಿನ್ನೆಲೆಯಲ್ಲಿ ಅದರ ಎಫೆಕ್ಟ್ ಈಗ ರಾಜ್ಯಾದ್ಯಂತ ತಟ್ಟಿದೆ ಅಂತಲೇ ಹೇಳಬಹುದು. 86 ಅಡಿಗೆ ಕುಸಿದಿದೆ KRS ಡ್ಯಾಮ್ನ ನೀರಿನ ಮಟ್ಟ. ಡ್ಯಾಮ್ನ ನೀರಿನ ಮಟ್ಟ ಕುಸಿತದಿಂದ ಜನರಲ್ಲಿ ಆತಂಕ ಎದುರಾಗಿದೆ. ಈಗಾಗಲೇ ಕೆರೆ ಕಟ್ಟೆಗಳು ಎಲ್ಲವೂ ಕೂಡ ಬರದಿಂದ ಬತ್ತಿ ಹೋಗಿವೆ ಅಂತಲೇ ಹೇಳಬಹುದು. ಜಿಲ್ಲೆಯಾದ್ಯಂತ ಜನ ಜಾನುವಾರುಗಳಿಗೆ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಹೀಗೆ ಆದರೆ ಮುಂದಿನ ದಿನಗಳಲ್ಲಿ ಹೇಗಪ್ಪ ಅನ್ನೋ ಭಯ ಕೂಡ ಶುರುವಾಗಿರುವಂಥದ್ದು. ಈಗ KRS ಡ್ಯಾಮ್ನ ನೀರಿನ ಮಟ್ಟ ದಿನೇ ದಿನೇ ಈ ರೀತಿ ಕುಸಿತ ಆದರೆ ಮುಂದಿನ ದಿನಗಳಲ್ಲಿ ಕೇವಲ ಮಂಡ್ಯಕ್ಕಷ್ಟೇ ಅಲ್ಲ, ಬೆಂಗಳೂರು ಮೈಸೂರು ಸೇರಿ ಹಲವು ಜಿಲ್ಲೆಗಳಿಗೂ ಕೂಡ ಕುಡಿಯೋ ನೀರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಈಗಾಗಲೇ ಬೆಂಗಳೂರಿನಲ್ಲಿ ಹಲವು ಏರಿಯಾಗಳಲ್ಲಿ ಕುಡಿಯೋದಕ್ಕೂ ಕೂಡ ನೀರಿಲ್ಲದೆ ಸಿಲಿಕಾನ್ ಸಿಟಿ ಜನ ಯಾವ ರೀತಿ ಪರದಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಪ್ರತಿನಿತ್ಯ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಅದೇ ರೀತಿ ಇಡೀ ಸಿಲಿಕಾನ್ ಸಿಟಿಗೆ ನೀರಿನ ಭರ ಎದುರಾಗುವ ದಿನಗಳು ಇನ್ನೇನು ದೂರ ಇಲ್ಲ ಅಂತಲೇ ಹೇಳಬಹುದು. ಬೇಸಿಗೆ ಆರಂಭದಲ್ಲೇ ಈ ರೀತಿ ನೀರಿಗಾಗಿ ಹಾಹಾಕಾರ ಶುರುವಾಗಿದ್ರೆ ಇನ್ನೂ 2-3 ತಿಂಗಳು ಹೇಗೆ ಜೀವನ ನಡೆಸೋದು ಅನ್ನೋ ಭಯ ಕೂಡ ಶುರುವಾಗಿದೆ. ತಮಿಳುನಾಡಿಗೆ ಆಗ ನೀರು ಅರಿಬಿಟ್ಟಿದ್ರಿಂದ ಈಗ ರಾಜ್ಯದ ಜನರು ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.